ದೊಡ್ಡಯ್ಯನ ಮೂಲಕ ನಾನು ಇಲ್ಲಿಗೆ ಬರೋ ಹಾಗೆ ನೀವು ಮಾಡಿದ್ರಿ. ಈಗ ನೀವೇ ನಿಮ್ಮ ಹೆಬ್ಬೆಟ್ಟು ಕುರ್ತಿ ಎಲ್ಲಿದೆ ಅಂತ ತೋರಿಸಿದ್ರಿ. ಆ ವಿಚಿತ್ರ ಪೆಟ್ಟಿಗೆಯಲ್ಲಿರೋ ಸತ್ಯನ ಯಜಮಾನರಿಗೆ ತಿಳಿಸ್ಬೇಕು ಅಂತ ನೀವೆಷ್ಟು ಕಷ್ಟಪಡ್ತಿದ್ದೀರಾ ಅಂತ ಇದ್ರಿಂದ ನನಗೆ ಗೊತ್ತಾಗ್ತಿದೆ ಅಮ್ಮೋರೆ. ತಿಳ್ಕೊತೀನಿ ಅಮ್ಮೋರೆ, ಆ ವಿಚಿತ್ರ ಪೆಟ್ಟಿಗೆಯಲ್ಲಿ ಏನಿದೆಯೋ, ನಿಮ್ಮ ಕೊಲೆ ಹಿಂದೆ ಯಾರಿದಾರೋ ಖಂಡಿತವಾಗ್ಲೂ ತಿಳ್ಕೊತೀನಿ. ಯಜಮಾನ್ರ ಮೂಲಕ ಅವ್ರಿಗೆ ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ತೀನಿ.
ಕಂದ ಕಂದ ವಿಶಾಲ್ ನಾನು ವಾಪಸ್ ಬಂದ್ಮೇಲೆ ನಿಂಗೆ ಬರ್ತ್ಡೇ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ನಿನ್ನ ಹತ್ರ ವಾಪಸ್ ಬರಕ್ಕಾಗದೆ ವಾಪಸ್ ಬರ್ತಾ ಇರೋ ಲೋಕಕ್ಕೆ ಹೋಗ್ತಾ ಇದ್ದೀನಿ ಕಂದ. ಮಾತಿನ ಪ್ರಕಾರ ಈ ಅಮ್ಮ ಬರಲಿಲ್ಲ ಅಂತ ನನ್ನ ಮೇಲೆ ಕೋಪ ಮಾಡ್ಕೋತೀಯ? ಗಿಫ್ಟ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಮಾತು ತಪ್ಪದೆ ಅಂತ ಈ ಅಮ್ಮನ ಮೇಲೆ ನೀನು ಕೋಪ ಮಾಡ್ಕೋತೀಯ? ಕಂದ, ನನ್ನ ಪ್ರಾಣ ಹೋಗೋ ಕೂಡ ಈ ಕ್ಷಣದಲ್ಲೂ ಕೂಡ ನಿನ್ನ ಜೊತೆಲೆ ಇರಬೇಕು ಅನ್ಕೋತಿದ್ದೀನಿ ಕಂದ. ಆದರೆ ನೀನಿನ್ನು ಚಿಕ್ಕವನಿದ್ದಾಗಿದೆ, ನಿನ್ನನ್ನು ಬಿಟ್ಟು ನಾನು ದೂರ ಹೋಗ್ತಿದ್ದೀನಿ ಕಂದ, ದೂರ ಹೋಗ್ತಿದ್ದೀನಿ ಕಂದ. ತಾಯಿ ಪ್ರೀತಿನ, ತಾಯಿಗಿರೋ ಜವಾಬ್ದಾರಿನ ಪೂರ್ತಿಯಾಗಿ ನಿನ್ನ ಮೇಲೆ ತೋರಿಸ್ತೇನೆ. ನಿನ್ನ ಬಿಟ್ಟು ದೂರ ಹೋಗ್ತಿದ್ದೀನಿ ಕಂದ. ತಾಯಿ ಇಲ್ದಿರೋ ಜೀವನ ಪ್ರತಿಯೊಂದು ಮಗುಗೂ ನರಕಕ್ಕೆ ಸಮಾನ. ನಿನ್ನ ನರಕದೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ. ಈ ಅಮ್ಮನ ಕ್ಷಮಿಸ್ಬಿಡು ಕಂದ. ಕಂದ, ಪ್ರಾಣ ಹೋಗ್ತಿರೋದಕ್ಕೆ ನಂಗೇನು ದುಃಖ ಆಗ್ತಿಲ್ಲ. ಆದರೆ ಪ್ರಾಣಕ್ಕೆ ಪ್ರಾಣ ಆಗಿರೋ ನನ್ನ ಮಗನಿಂದ ದೂರ ಆಗ್ತಿರೋದಕ್ಕೆ ಹೇಳ್ಕೊಳಕ್ಕಾಗದೇ ಇರೋಷ್ಟು ನೋವಾಗ್ತಿದೆ. ಅಯ್ಯೋ, ಎಷ್ಟೋ ಪೂಜೆ ವ್ರತ ಮಾಡಿದ್ಮೇಲೆ ಕಾದು ಕಾದು ಹುಟ್ಟಿದೆ ನೀನು. ನಿನ್ನ ಜೊತೆ ಆಡಬೇಕು ಅಂತ ನೂರಾರು ಕಥೆಗಳು ಹೇಳಬೇಕು ಅಂತ, ನನ್ನ ಪ್ರಾಣ, ನನ್ನ ಪ್ರಪಂಚ, ನನ್ನ ಮಗ ಅಂತ ಬದುಕಬೇಕು ಅಂದ್ಕೊಂಡೆ. ಮುತ್ತಾದ ನಿನ್ನ ತುಂಟಾಟಗಳನ್ನು ಯಾವತ್ತು ಬರಿದೆ ಹಾಗೆ ಆ ನೆನಪುಗಳಿಂದ ನಾನು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಕನಸ್ಕೊಂಡೆ. ಆದರೆ ನನ್ನ ಕನಸಲ್ಲ, ಕನಸಾಗಿ ಉಳಿದೋಯ್ತು. ನನ್ನ ಆಸೆಗಳನ್ನು ಚೂರಾಯ್ತು. ಕಂದ, ಮಕ್ಕಳು ದೊಡ್ಡವರಾಗಿ ಅವ್ರಿಗೆ ಮಕ್ಕಳಾಗಿ ಅವರಿಗೆ ಮಕ್ಕಳಾದ್ರೂ ಸರಿ, ಅಮ್ಮನಿಗೆ ಮಾತ್ರ ಮಗ ಯಾವತ್ತಿಗೂ ಮಗುನೇ. ಹುಟ್ಟಿದಾಗಲೇ ಎಷ್ಟು ಪ್ರೀತಿ ಇರುತ್ತೋ ಕೊನೆವರೆಗೂ ಪ್ರೀತಿ ಹಾಗೆ ಇರುತ್ತೆ. ಆದರೆ ನಿನ್ಮೇಲೆ ನನಗೆ ಪ್ರೀತಿ ಕಡಿಮೆ ಆಗ್ತೇನೆ. ಬಿಟ್ಟು ಹೋಗ್ತಿದ್ದೀನಿ ಕಂದ, ಬಿಟ್ಟು ಹೋಗ್ತಾ ಇದ್ದೀನಿ. ಆ ದೇವರು ನಿನ್ನ ನಾನು ಕೇಳ್ದಂಗೆ ಕೊಟ್ಟ, ಆದರೆ ನಿನ್ನ ಜೊತೆ ಕಾಲ ಕಳೆಯಕ್ಕೆ ಬಿಡದೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾನೆ.
ಕಂದ ಅಯ್ಯೋ ಪಾಪ ಅಂತ ಕರುಣೆ ತೋರಿಸಿ ತಿಲೋತ್ತಮನ ನಂಬಿ ನಾನು ಕೆಲಸ ಕೊಟ್ಟಿದ್ದಕ್ಕೆ ಇವತ್ತು ನನಗೆ ಈ ಪರಿಸ್ಥಿತಿ ಬಂತು. ನನ್ನ ನಂಬಿಸಿ ಅವಳು ನನಗೆ ನಂಬಿಕೆ ದ್ರೋಹ ಮಾಡಿದ್ಲು, ನನ್ನ ಮಗನಿಂದ ನನ್ನನ್ನು ದೂರ ಮಾಡ್ತಿದ್ದಾಳೆ. ತಿಲೋತ್ತಮ್ಮ ಆಸ್ತಿ ಬೇಕು ಅಂತ ನನ್ನ ಕೇಳಿದ್ರೆ ಸಂತೋಷದಿಂದ ಕೊಟ್ಬಿಡ್ತಿದ್ದೆ ಕಂದ. ನಿನ್ನ ಕರ್ಕೊಂಡು ಯಾವುದೋ ಒಂದು ಊರಿಗೆ ತುಂಬ ದೂರ ಕರ್ಕೊಂಡು ಹೋಗ್ತಿದ್ದೆ ಕಂದ. ಕಂದ, ನನಗೀಗಿರೋದು ಒಂದೇ ಭಯ, ಆಸ್ತಿಗೋಸ್ಕರ ನನ್ನ ಪ್ರಾಣನ ತೆಗೆದ ತಿಲೋತ್ತಮ್ಮ ನಿನಗೇನು ಮಾಡ್ತಾಳೋ ಅಂತ. ನನ್ನ ಆತ್ಮ ನಿನ್ನ ಸುತ್ತಲೇ ತಿರುಗ್ತಾ ಇರುತ್ತೆ ಕಂದ. ನಿನಗೆ ಯಾವ ಅಪಾಯನೂ ಆಗ್ತಿರೋ ಹಾಗೆ ಯಾವುದೋ ಒಂದು ರೂಪದಲ್ಲಿ ಯಾರೋ ಒಬ್ಬರ ಮೂಲಕ ನಿನ್ನ ಕಣ್ಣಿನ ರೆಪ್ಪೆ ಥರ ಕಾಪಾಡ್ಕೋತೀನಿ ಕಂದ. ಈ ಅಮ್ಮನ ಕೊನೆ ಆಸೆ ಒಂದೇ, ಆ ದೇವರು ಅದೃಷ್ಟನ ಹಾಡಿನಲ್ಲಿ ಬರೆದಿದ್ರೆ ನಾಳೆ ನಿನ್ನ ಮದುವೆ ಆದ್ಮೇಲೆ ನಿನ್ ಮಗುವಾಗಿ ಹುಟ್ಟಬೇಕು ಅಂತ ಆಸೆ ಕಂದ. ಇದು ನನ್ನ ಆಸೆ ಕಂದ. ಕಂದ, ಈ ಬಾಕ್ಸ್ ನಿನಗೆ ಯಾವುದೋ ರೀತಿಯಲ್ಲಿ ಸಿಗತ್ತೆ ಅಂತ ತಿಲೋತ್ತಮನ ವಿಷಯದಲ್ಲಿ ನೀನು ಹುಷಾರಾಗಿರ್ಬೇಕು ಅಂತ, ಅವಳ ನಿಜ ಸ್ವರೂಪನ ತಿಳ್ಕೊತೀಯ ಅಂತ ನಾನು ಅನ್ಕೋತಿದ್ದೀನಿ ಕಂದ. ಹುಷಾರು ಹುಷಾರು ಕಂದ. ಈ ವಿಚಿತ್ರವಾದ ಪೆಟ್ಟಿಗೆನ ನೋಡ್ದಾಗ್ಲೆಲ್ಲ ತಿಲೋತ್ತಮ ಅಷ್ಟು ಭಯ ಪಡ್ತಿದ್ದ ಕಾರಣ ಇದೇನಾ? ದೇವತೆ ಅಂತ ಗಾಯತ್ರಿ ಅಮ್ಮವ್ರನ್ನ ಕೊಂದಂತ ರಾಕ್ಷಸಿ ಆ ತಿಲೋತ್ತಮ, ಅನ್ನ ಹಾಕಿ ಆಶ್ರಯ ಕೊಟ್ಟ ವ್ಯಕ್ತಿನ ಆಸ್ತಿಗೋಸ್ಕರ ಯಾರಾದ್ರೂ ಸಾಯಿಸ್ತಾರ? ವಿಶ್ವಾಸ ಇಲ್ದಿರೋ ರಾಕ್ಷಸಿ ಅವಳು ಅಂದ್ರೆ ಅಂದ್ರೆ ಅವಳು ಅವಳು ಮಾಡ್ತಿರೋದೆಲ್ಲ ನಾಟಕನ? ಇದ ಅವಳ ನಿಜವಾದ ರೂಪ? ಅಂದ್ರೆ ವಿಶಾಲ್ ಯಜಮಾನ್ರ ಮೇಲೆ ಅವಳು ತೋರಿಸ್ತಿರೋ ಪ್ರೀತಿ ಎಲ್ಲ ಎಲ್ಲ ಸುಳ್ಳ? ಇದೆಲ್ಲ ಯಜಮಾನ್ರ ಆಸ್ತಿಗೋಸ್ಕರ ಮಾಡ್ತಿರೋದ? ಅಂದ್ರೆ ಇಷ್ಟು ದಿನ ಯಜಮಾನ್ರ ಮೇಲೆ ಕೊನೆ ಪ್ರಯತ್ನ ಮಾಡ್ತಿದ್ದು ಯಜಮಾನ್ರ ದೇವತೆ ಅಂತ ನಂಬ್ತಿದ್ದ ವ್ಯಕ್ತಿನ? ಈ ವಿಷಯ ಗೊತ್ತಾದ್ರೆ ಯಜಮಾನ್ರು ಸಹಿಸ್ಕೊಳ್ಳಲ್ಲ, ಹೆತ್ತ ತಾಯಿಗಿಂತ ಜಾಸ್ತಿ ಅಂತ ಹೊಗಳ್ತಿದ್ದ ಯಜಮಾನ್ರಿಗೆ. ಅವಳ ಮನಸ್ಸಲ್ಲಿದ್ದ ಉದ್ದೇಶ ಏನು ಅಂತ ಗೊತ್ತಾದ್ರೆ ಅವರು ಅವರು ಇದನ್ನೆಲ್ಲ ಸಹಿಸ್ಕೋತಾರ? ಅಯ್ಯೋ, ಹಾಗಂತ ಯಜಮಾನ್ರಿಗೆ ಹೇಳ್ತಾ ಇರಕ್ಕಾಗಲ್ಲ. ತಿಲೋತ್ತಮ್ಮ ನಿಜವಾದ ರೂಪದ ಬಗ್ಗೆ ಯಜಮಾನ್ರಿಗೆ ಎಲ್ಲ ತಿಳಿಸ್ಬೇಕು. ಗಾಯತ್ರಿ ಅಮ್ಮವ್ರು ಭಯ ಪಡ್ತಿದ್ದ ಹಾಗೆ ತಿಲೋತ್ತಮ್ಮ ಇಂದ ಯಜಮಾನ್ರಿಗೆ ಯಾವ ಅಪಾಯನೂ ಆಗ್ತಿರೋ ಹಾಗೆ ನಾನೇ ಕಾಪಾಡ್ಕೋಬೇಕು, ನಾನೇ ಕಾಪಾಡ್ಕೋಬೇಕು, ಕಾಪಾಡ್ಕೋತೀನಿ.
ಸಾವಿನ ಕೂಗು ಕೇಳೋದಿಕ್ಕೆ ಶಾಸ್ತ್ರೀಯ ಸಂಗೀತ ತರ ಇದೆ. ನಯನಿ ಜೊತೆಗೆ ಅವಳ ಹತ್ರ ಇದ್ದಿದ್ದ ಸಾಕ್ಷಿ ಕೂಡ ನಾಶ ಆಗ್ಬಿಡ್ತು. ಎಲ್ರೂ ಬೆಂಕಿ ಹತ್ಕೊಂಡು ಸತ್ಲು ಅಂದ್ಕೋತಾರೆ. ನಡಿಯಕ್ಕ ಯಜಮಾನ್ರೇ, ಪೂಜೆಗೆ ಸಂಬಂಧಪಟ್ಟ ಏರ್ಪಾಡೆಲ್ಲ ಆಯಿತು. ಈಗ ನಿಮ್ಮ ಮನೆಯವರು ಬಂದರೆ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಭೂಮಿ ಪೂಜೆ ಮಾಡಬಹುದು. ಆಯಿತು ಪುರೋಹಿತ್ರೆ. ಮಾಮ್, ಯಾಕೆ ನಯನಿ ಬರಲಿಲ್ವಾ? ನನಗೆ ಗೊತ್ತಿಲ್ಲ ಕಂದ, ನಯನಿ ಆಲ್ರೆಡಿ ಇಲ್ಲಿಗೆ ಬಂದಿದ್ದಾಳೆ ಅಂತ ಅಂದ್ಕೊಂಡೆ. ನಯನಿ ನನಗೆ ಮನೇಲಿ ಕೂಡ ಕಾಣಿಸ್ಲಿಲ್ಲ. ಪರಶು, ನೀನೇನಾದರೂ ನೋಡಿದ್ಯಾ? ಇಲ್ಲ ಅಕ್ಕ, ಇಲ್ಲ, ನಾನು ಕೂಡ ನೋಡಲಿಲ್ಲ. ಪುರೋಹಿತ್ರೆ, ನಾನು ಹೆಂಡತಿನ ಕರ್ಕೊಂಬರ್ತೀನಿ, 5 ನಿಮಿಷದಲ್ಲಿ ಬರ್ತೀನಿ, ಪರವಾಗಿಲ್ವಾ? ಪರವಾಗಿಲ್ಲ ಸ್ವಾಮಿ, ಹೋಗಿ ಬನ್ನಿ. ಸರಿ. ಅಲ್ಲ ವಿಶಾಲ್, ಇಲ್ಲಿ ಭೂಮಿ ಪೂಜೆಗೆ ಸಂಬಂಧಪಟ್ಟಿದ್ದ ಎಲ್ಲ ಅರೇಂಜ್ಮೆಂಟ್ಸು ಆಗೋಯ್ತು. ಮುಹೂರ್ತ ಟೈಮು ಹತ್ರ ಬಂತು. ಈ ಟೈಮಲ್ಲಿ ಹೋಗೋದು ಸರಿ ಇರಲ್ಲ. ಏನೂ ಪರವಾಗಿಲ್ಲ, ನಿನ್ನ ಕೈಯಾರೆ ಭೂಮಿ ಪೂಜೆ ಮಾಡಿದ್ರೆ ಸಾಕು. ಇಲ್ಲ ಮಾಮ್, ಇಷ್ಟು ಒಳ್ಳೆ ಯೋಚನೆ ಬರೋದಕ್ಕೆ ಕಾರಣ ನೈನಿ.